ಈ ಬಿಲ್ಲನ್ನು ಅವತ್ತೇ ರೆಡಿ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಗೆ ತರಕ್ಕೆ ಬರೆದು ಸ್ಕ್ರೂಟಿನಿ ಆಗಿ ಆಕಸ್ಮಿಕವಾಗಿ ಅದು ಕ್ಯಾಬಿನೆಟ್ ಮುಂದೆ ಹೋಗಿರಲಿಲ್ಲ ಅದ್ರ ಮಾಹಿತಿನ ನಾನು ತಮಗೆ ಕೊಡ್ತೀನಿ ಸರ್ ಇದು ಬಿಕಾಸ್ ದಿ ಇನಿಷಿಯೇಷನ್ ಇಸ್ ಸ್ಟಾರ್ಟೆಡ್ ಫ್ರಮ್ ಲಾ ಕಮಿಷನ್ ಆಫ್ ಕರ್ನಾಟಕ ಆನ್ ದಿ ಅಡ್ವೈಸ್ ಆಫ್ ದಿ ದೆನ್ ಗೌರ್ಮೆಂಟ್ಸ್ ಅದರಲ್ಲಿ ಕೆಲವೆಲ್ಲದನ್ನು ಅವರೇನಿಟ್ಟರು ಅದಕ್ಕೆ ಪೂರಕವಾಗಿ ನಾವು ಈ ಬಿಲ್ಲನ್ನು ಡ್ರಾಫ್ಟ್ ಮಾಡಿ ತಂದಿದ್ದೀವಿ ಎರಡು ಮೂರು ಅಂಶ ಮಾತ್ರ ಅದು ಸ್ಕ್ರೂಟಿನಿ ಆಗಿರೋ ಬಿಲ್ ಆದಮೇಲೆ ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ ಸರ್ ಈ ಬಿಲ್ಲು ನಾನು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳೋಕ್ಕಾಗೋದಿಲ್ಲ ಇರಲಿಲ್ಲ ತಾವು ಮುಖ್ಯಮಂತ್ರಿಗಳು ಬಿಲ್ ಮಾಡಿ ತನ್ನಿ ಅಂತ ಹೇಳಿರೋದು ನಮ್ಮ ಮುಂದಿದೆ ಸರ್ ದಾಖಲೆ ನಾನು ಐ ಹ್ಯಾವ್ ನಾಟ್ ಟೋಲ್ಡ್ ಇಟ್ ಇಸ್ ಅಪ್ರೂವ್ಡ್ ನಾನು ಇನಿಷಿಯೇಷನ್ ಆಗಿದೆ ಅಂತ ಹೇಳಿದ್ದೀನಿ ದಟ್ ಇಸ್ ಇನಿಷಿಯೇಷನ್ ಇಟ್ ವಾಸ್ ಟೋಲ್ಡ್ ಬೈ ದಿ ಆನರಬಲ್ ದಿ ದೆನ್ ಚೀಫ್ ಮಿನಿಸ್ಟರ್ ಟು ಲಾ ಕಮಿಷನ್ ಟು ಪ್ರಿಪೇರ್ ಎ ಡ್ರಾಫ್ಟ್ ಬಿಲ್ ಡ್ರಾಫ್ಟ್ ಬಿಲ್ ವಾಸ್ ಪ್ರಿಪೇರ್ಡ್ ಡ್ರಾಫ್ಟ್ ಬಿಲ್ ವಾಸ್ ಮೇಡ್ ಟು ಸ್ಕ್ರೂಟನೈಸ್ ಡ್ರಾಫ್ಟ್ ಬಿಲ್ ಅಲ್ಲಿ ನಮ್ಮ ಅಂಕಿತ ಇದೆ ಕ್ಯಾಬಿನೆಟ್ ಇದು ತರಲಿ ಅಂತ That is not come before the scrutiny committee headed by law minister. ಅಂತ ಹೇಳ್ತಾ ಇಲ್ಲ ಇನಿಷಿಯೇಟ್ ಆಗಿತ್ತು ಅನ್ನೋ ಪದ ಬಳಸಿದ್ದೀನಿ ಐ ಆಮ್ ಇನ್ ಮೈ ಕಾನ್ಶಿಯಸ್ ನನ್ನ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಲ್ಲ ಈಗ ಎರಡೇ ವಿಷಯ ಅದು ಇನಿಷಿಯೇಟ್ ಆಗಿ ಸ್ಕ್ರೂಟಿನಿ ಆಗಿದೆ ಅನ್ನೋದು ತನಕ ನೀವು ಅದಕ್ಕೆ ಯು ಆರ್ ಸ್ಟ್ಯಾಂಡ್ ಬೈ ದಟ್ ಸ್ಟೇಟ್ಮೆಂಟ್ ಬೇಕಾದಷ್ಟು ಹಳೆ ಬಿಲ್ಗಳು ಇವರೇನೇನೋ ಅರ್ಧದಲ್ಲಿ ನಿಲ್ಸೋಗಿದ್ರು ಅದನ್ನು ಹೇಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರು ಅದೇ ರೀತಿ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀವಿ ಸರ್ ಇದರಲ್ಲಿ ಅವರು ಯಾವ ಸಮುದಾಯ ಯಾವ ಧರ್ಮ ಹೇಳಿಲ್ಲ ನಾವು ಹೇಳಿಲ್ಲ ಸಭೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಇನಿಷಿಯೇಷನ್ ವಾಸ್ ಮೇಡ್ ಲಾ ಕಮಿಷನ್ ಹ್ಯಾಸ್ ಮೇಡ್ ದಿ ಡ್ರಾಫ್ಟ್ ಆಫ್ ದಿ ಬಿಲ್ ಲಾ ಕಮಿಷನಲ್ಲಿ ಮೆಂಬರ್ಸ್ಗಳಿದ್ರು ಅವಾಗ ಎ ಜಿ ಇದ್ರು ಎಲ್ಲರೂ ಆ ಕಮಿಷನಲ್ಲಿ ಕೂತ್ಕೊಂಡು ಸರ್ಕಾರದ ಮುಂದೆ ಈ ಡ್ರಾಫ್ಟ್ ರೆಡಿ ಆಗಿತ್ತು ಸ್ಕ್ರೂಟ್ನಿ ಆಗಿತ್ತು ಕ್ಯಾಬಿನೆಟ್ಗೆ ಹೋಗ್ಲಿಲ್ಲ ಅದನ್ನ ಹೇಳ್ತಾ ಹೇಳ್ತಾ ಹೋಮ್ ಮಿನಿಸ್ಟರ್ ಕೂಡ ವಿವರಣೆ ಕೊಡುವಾಗ ಮತ್ತು ಲಾ ಮಿನಿಸ್ಟ್ರು ಅದಕ್ಕೆ ಸಮರ್ಥನೀಯವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಇದು ಲಾ ಕಮಿಷನ್ನು ಶಿಫಾರಸು ಮಾಡಿತ್ತು ಲಾ ಕಮಿಷನ್ನೇ ಡ್ರಾಫ್ಟ್ ಮಾಡಿತ್ತು ಅದನ್ನು ಸ್ಕ್ರೂಟಿನಿ ಕಮಿಟಿನಲ್ಲಿ ಒಪ್ಪಿಗೆ ಆಗಿತ್ತು ಸ್ಕ್ರೂಟಿನಿ ಕಮಿಟಿಗೆ ಚೇರ್ಮನ್ನು ಲಾ ಮಿನಿಸ್ಟ್ರು ಯಾವಾಗಲೂ ಯಾವುದೇ ಬಿಲ್ ತಯಾರಾಗಬೇಕಾದ್ರೆ ಆ ಸ್ಕ್ರೂಟಿನಿ ಕಮಿಟಿ ಅಂತ ಒಂದು ಇರ್ತದೆ ಆ ಸ್ಕ್ರೂಟಿನಿ ಕಮಿಟಿಗೆ ಲಾ ಮಿನಿಸ್ಟ್ರು ಅದಕ್ಕೆ ಅಧ್ಯಕ್ಷರು ಅವರು ಸ್ಕ್ರೂಟಿನಿ ಮಾಡಿ ಆಮೇಲೆ ಲೆಜಿಸ್ಲೇಚರ್ಗೆ ಹೋಗಿ ಅದು ಡ್ರಾಫ್ಟ್ ಆಗಿ ಆಮೇಲೆ ಇದಕ್ಕೆ ಬರಬೇಕು ಕ್ಯಾಬಿನೆಟ್ ಚೀಫ್ ಮಿನಿಸ್ಟರ್ ಬಂದು ಆಮೇಲೆ ಕ್ಯಾಬಿನೆಟ್ಗೆ ಬರಬೇಕು ದಿಸ್ ಇಸ್ ದಿ ಪ್ರೊಸೀಜರ್ ನಾನು ಲಾ ಕಮಿಷನ್ನವರು ಏನು ಮಾಡಿದರು ಅನ್ನೋದ್ರ ಬಗ್ಗೆ ನಾನು ಪ್ರಶ್ನೆ ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಲ್ಲ ನಾನು ಅಂದಿನ ಜಯಚಂದ್ರ ಅವರು ಲಾ ಮಿನಿಸ್ಟರ್ ಆಗಿದ್ದರಲ್ಲ ಇದನ್ನು ನನಗೆ ಹಿಂದೆ ಒಂದು ಸಾರಿ ಇದೇ ಮಾಧುಸ್ವಾಮಿ ಅವರು ಇಲ್ಲಿ ಪ್ರಸ್ತಾಪ ಮಾಡಿದರು ನೀವೇ ನಿಮ್ಮ ಕಾಲದಲ್ಲೇ ಇದು ಇನಿಷಿಯೇಟ್ ಆಗಿತ್ತು ಅಂತ ಪ್ರಸ್ತಾಪ ಮಾಡಿದರು ಅದಕ್ಕೆ ನಾ ಜಯಚಂದ್ರ ಅವರು ಇಲ್ಲ ಈ ಸದನದಲ್ಲಿ ಇಲ್ಲ ಅವರು ಲಾ ಮಿನಿಸ್ಟರ್ ಆಗಿದ್ದರು ಅವರಿಗೆ ಫೋನ್ ಮಾಡಿದೆ ಏನಪ್ಪ ನಿನ್ನ ಕಾಲದಲ್ಲಿ ಇದು ಏನಾದರೂ ಇನಿಷಿಯೇಟ್ ಆಗಿತ್ತಾ ಅಂತ ಕೇಳಿದೆ ಅವ್ರು ಹೇಳಿದ್ರು ನಮ್ಮ ಕಾಲದಲ್ಲಿ ಅದು ಇನಿಷಿಯೇಟ್ ಆಗಿಲ್ಲ ಎಸ್ ಮೇಡ್ ಇಟ್ ವೆರಿ ವೆರಿ ಕ್ಲಿಯರ್ ನಮ್ಮ ಕಾಲದಲ್ಲಿ ಅದು ಇನಿಷಿಯೇಟ್ ಆಗಿಲ್ಲ ವಾಟ್ ಈಸ್ ಇನಿಷಿಯೇಷನ್
ಸ್ಕ್ರೂಟಿನಿ ಕಮಿಟಿ ಮುಂದೆ ಬರ್ರಿ ಅಂತ ಬರೆದ್ರೆ ಅಥವಾ ಪರಿಶೀಲನೆ ಮಾಡಿ ಅಂತ ಬರೆದ್ರೆ ಅದು ಇನಿಷಿಯೇಷನ್ ಆಗಲ್ಲ. ಇಲ್ಲ ಸಿದ್ದರಾಮಯ್ಯ, ನಾವು ಒಪ್ಪಿಗೆ ಕೊಟ್ಟರೆ ಅದಕ್ಕೆ ಅಪ್ರೂವಲ್ ಕೊಟ್ಟರೆ ಅದು ಇನಿಷಿಯೇಷನ್ ಆಗುತ್ತೆ. ಸಿದ್ದರಾಮಯ್ಯ ಲಾ ಮಿನಿಸ್ಟರ್ ತಾವು ಕೇಳಿದ್ರಲ್ಲ ಅದರೆಲ್ಲ ದಾಖಲೆಯನ್ನು ಕೊಡಿ ಅಂತ, ಇಲ್ಲಿ ನನಗೆ ಫೈಲನ್ನು ಕಳಿಸ್ಕೊಟ್ಟಿದ್ದಾರೆ. ನಾನು ಕೊನೆಯ ಎರಡು ಇದನ್ನಷ್ಟೇ ಓದ್ತೀನಿ. ದಿನಾಂಕ 16/11/2016 4 ಗಂಟೆಗೆ ಪರಿಶೀಲನಾ ಸಮಿತಿ ಸಭೆ ಕರೆಯುವಂತೆ ಮಾನ್ಯ ಸಚಿವರಿಂದ ಆದೇಶಿತನಾಗಿದ್ದೇನೆ. ಅದಕ್ಕೆ ಯಾರು ಬರೆದಿದ್ದಾರೆ ಅನ್ನೋದಿದೆ. ಆಮೇಲೆ ಚರ್ಚಿಸಿ ವಿಧೇಯಕ ಅನುಮೋದಿಸಿದೆ ಅಂತ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣ ನೀರಾವರಿ ಸಚಿವರಾದಂಥ ಶ್ರೀಯುತ ಟಿ ಬಿ ಜಯಚಂದ್ರ ಅವರು ಸಹಿ ಹಾಕಿದ್ದಾರೆ. ಇದು ಈ ದಾಖಲೆ ಇಲ್ಲಿದೆ. ಏನೋ ಬಹಳ ದೊಡ್ಡ ವಿಜಯ ಸಾಧಿಸಿದವ್ರ ತರ, ವರ್ಲ್ಡ್ ವಾರ್ನಲ್ಲಿ ಯುದ್ಧ ಸಾಧನೆ ಮಾಡ್ತವ್ರ ತರ, ಸ್ವಾತಂತ್ರ್ಯ ಹೋರಾಟ ಗೆದ್ದವ್ರ ತರ, ಟೇಬಲ್ ಕೇಳಿದಾಗ ಲಾ ಮಿನಿಸ್ಟರ್ ಅವ್ರ ಜಿಲ್ಲೆಯವರಿಗೆ ಬೇಕಾದ್ರೆ ಕೇಳಲಿ, ಅವ್ರು ಕೇಳಲಿ. ಅವ್ರು ನನಗೆ ಹೇಳಿದ್ದು ನಾವು ಸ್ಕ್ರೂಟಿನಿ ಕಮಿಟಿ ಮುಂದೆ ಬಂದಿಲ್ಲ. ಅದು ಯಾವ ಬಿಲ್ಲು ಅದಂತ ನೋಡಿ ಸ್ವಲ್ಪ. ಓಕೆ, ಇಲ್ಲಿ ನೋಡ್ರಿ, ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ವಿಧೇಯಕವನ್ನು ರೂಪಿಸಲು ಶಿಫಾರಸು ಮಾಡಿದ್ದು ನಾನು ಮತ್ತೆ ಹೋಗ್ತಾ ಇಲ್ಲ. ಓಕೆ ಓಕೆ, ಇದನ್ನು ಅವಲೋಕಿಸಿ ನೋಡ್ರಿ, ಇದೊಂದು ಓದ್ತೀನಿ ಕೇಳ್ಬಿಡಿ ದಯವಿಟ್ಟು. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಕರ್ನಾಟಕ ಕಾನೂನು ಆಯೋಗವು ಕರ್ನಾಟಕ ಧಾರ್ಮಿಕ ಸ್ವಾತಂತ್ರ್ಯ ವಿಧೇಯಕವನ್ನು ರೂಪಿಸಲು ಶಿಫಾರಸು ಮಾಡಿದ್ದು ಇದನ್ನು ಅವಲೋಕಿಸಿ ಮಾನ್ಯ ಮುಖ್ಯಮಂತ್ರಿಯವರು ಸಚಿವ ಸಂಪುಟದ ಮುಂದೆ ಮಂಡಿಸುವಂತೆ ಖಂಡಿಕೆ 10 ಸೂಚಿಸಿರುತ್ತಾರೆ. ಸೈನ್ ಮಾಡಿದ್ದೀರಾ? ಸೈನ್ ಮಾಡಿದ್ದೀರಾ? ನಾನು ಅಲ್ಲಿಗೆ ನಾನು ಇನ್ನೂ ಹಿಂದೆ ಹೋಗ್ಬೇಕು. ನಾನು ಇನ್ನೂ ಹಿಂದೆ ಹೋಗ್ಬೇಕಾಗುತ್ತೆ. ಸೈನ್ ಮಾಡಿದ್ದೀರಾ? ನಾನು ನೋಡಿಲ್ಲ. ಒಂದ್ ಹೇಳಿ ಸಿದ್ದರಾಮಯ್ಯನವರು. ನೋಡ್ತೀನಿ, ನೋಡಿ ನೋಡಿ ಹೇಳ್ತೀನಿ. ಹೇಳಿ. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರ ಬಗ್ಗೆ ನಮ್ಮೆಲ್ಲರಿಗೂ ಗೌರವ ಇದೆ. ಕಾನೂನು ಬಗ್ಗೆ ಸಾಕಷ್ಟು ತಜ್ಞರಿದ್ದೀರಾ, ತಿಳ್ಕೊಂಡಿದ್ದೀರಾ, ಈ ಸದನಕ್ಕೆ ಮಾರ್ಗದರ್ಶನ ಸಹ ಮಾಡ್ತಿದ್ದೀರಾ, ಅದಕ್ಕೆ ನಾನು ನಿಮ್ಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರಶ್ನೆ ಇರುವಂಥದ್ದು, ಈಗ ತಾನೇ ಸನ್ಮಾನ್ಯ ಅಧ್ಯಕ್ಷರು ನಿಮ್ಮ ಕಾಲದಲ್ಲಿ ಏನಾಯಿತು ಅನ್ನುವಂಥ ನೋಟನ್ನು ಜಯಚಂದ್ರ ಅವರು ಅಥವಾ ಲಾ ಮಿನಿಸ್ಟರ್ ಆಗಿ ಏನು ಮಾಡಿದ್ರು ಅನ್ನುವಂಥದ್ದನ್ನು ಮತ್ತು ಅದಕ್ಕೆ ಅನುಮೋದನೆ ಕೊಟ್ಟಿದೆ ಅನ್ನುವಂಥದ್ದು ತಾವು ಹೇಳಿರುವಂಥದ್ದನ್ನು ಓದಿದ್ದಾರೆ ಅಲ್ಲಿ. ಕೇಳಿ ಸರ್, ಒಂದು ನಿಮಿಷ ಸರ್. ನೀವೇ ಮಾಡಿದಂಥ ದಾಖಲೆ ನಾನು ಒಪ್ಪಲ್ಲ ನಂಬಲ್ಲ ಅಂತ ಹೇಳಿದ್ರೆ ದೇವರೇ ಕಾಪಾಡಬೇಕಂತ ಈ ರಾಜ್ಯವನ್ನು. ಪ್ರಾಮಾಣಿಕವಾಗಿ ನಿಮ್ಮ ಆ ಕಾಲದಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ ನಾನು ಮಾಡಿದ್ದೆ, ಈಗ ವಿರೋಧ ಮಾಡ್ತೀನಿ ಅಂತೇಳಿ ನಮ್ದು ಅಭ್ಯಂತರ ಇಲ್ಲ. ಆದರೆ ನಿಮ್ಮ ಕಾಲದಲ್ಲೇ ಇದು ಅನುಮೋದನೆ ಆಗಿರುವಂಥದ್ದನ್ನು ಇವತ್ತು ತಂದಿದ್ದಾರೆ ನಮ್ಮ ಲಾ ಮಿನಿಸ್ಟರ್ ಅವರು, ಮತ್ತು ಈಗಾಗಲೇ ಅದು ಸ್ಪಷ್ಟವಾಗಿ ಗೃಹ ಸಚಿವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದಯಮಾಡಿ ಇದನ್ನು ಭಾಳ ಚರ್ಚೆಗೆ ಹೋಗಿದ್ದೇನೆ. ಇದು ಅಗತ್ಯ ಇರುವಂಥದ್ದು. ಯಾವುದೇ ಜನಾಂಗವನ್ನು ಬಲಾತ್ಕಾರ ಮಾಡಿ ಮತಾಂತರ ಮಾಡುವಂಥ ಉದ್ದೇಶ ಇದರಲ್ಲಿಲ್ಲ. ಯಾರು ಸ್ವತಂತ್ರವಾಗಿ ಯಾವ ಸಮಾಜಕ್ಕೆ ಸಮುದಾಯಕ್ಕೆ ಬೇಕಾದ್ರೂ ಸೇರ್ಕೊಳ್ಳೋಕ್ಕೆ ಇದರಲ್ಲಿ ಅಡ್ಡಿ ಆತಂಕಗಳಿಲ್ಲ. ಬಲಾತ್ಕಾರ ಮಾಡೋದು ಅಕ್ಷಮ್ಯ ಅಪರಾಧ ಅನ್ನೋ ಮಾತನ್ನು ಹೇಳಿದ್ದಾರೆ. ದಯಮಾಡಿ ತಾವೇ ಮಾಡಿರುವಂಥದ್ದನ್ನು ತಾವು ದಾಖಲೆಗಳನ್ನು ತರಿಸಿ ನೋಡ್ಕೊಳ್ಳಿ. ನೀವು ಮಾಡಿರೋದು ಅವಾಗ ಆ ಕಾಲದಲ್ಲಿ ಹೌದು ಅನ್ನೋದಾದರೆ ಈ ಸದನದಲ್ಲಿ ಅಪಹಾಸ್ಯಕ್ಕೆ ತಾವು ಈಡಾಗ್ತೀರಾ, ಈಗ ಆಗಿದ್ದೀರಾ. ದಯಮಾಡಿ ಆ ರೀತಿ ತಾವು ಅಪಹಾಸ್ಯಕ್ಕೆ ಈಡಾಗ್ದೇನೆ ದಾಖಲೆಯನ್ನು ತಾವು ನೋಡಿ
ಆಗಿರೋದನ್ನ ಒಪ್ಪಿಕೊಂಡು ಇದನ್ನ ಸರ್ವಾನುಮತದಿಂದ ಈ ಮಸೂದೆಯನ್ನ ಪಾಸ್ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಿನಂತಿಯನ್ನ ಮಾಡ್ತೇನೆ.